ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಮ್ಮ ಮನೆಯಲ್ಲಿ ಒಂದು ದೈವಶಕ್ತಿ ಇದೆ ದೈವಶಕ್ತಿ ನಮ್ಮ ಜೊತೆಯಲ್ಲೇ ಇದೆ ಅನ್ನೋದಕ್ಕೆ ಈ ಕೆಲವೊಂದು ಸಂಕೇತಗಳು ನಮಗೆ ತೋರಿಸ್ಕೊಡುತ್ತೆ ಆ ಸಂಕೇತಗಳು ಯಾವುದು ಅಂತ ನೋಡೋಣ ಪೂಜಾ ಸಮಯದಲ್ಲಿ ನಿಮಗೆ ಈ ರೀತಿ ಒಂದು ಅನುಭವಗಳು ಆಗ್ತಾ ಇದೆ ಅಂತ ಹೇಳಿದರೆ ದೈವಶಕ್ತಿ ನಿಮ್ಮ ಜೊತೆಯಲ್ಲೇ ಇದೆ ನಿಮ್ಮ ಮನೆಯಲ್ಲೇ ಇದೆ ನಿಮ್ಮ ಒಂದು ರಕ್ಷಣೆಯನ್ನು ಮಾಡ್ತಾ ಇದೆ ಅಂತ ನೀವು ತಿಳ್ಕೊಬೋದು ಪೂಜೆ ಮಾಡಬೇಕಾದ್ರೆ ಸಮಯದಲ್ಲಿ ಅಥವಾ ಪೂಜೆ ಆದ ನಂತರ ಒಂದು ದೇವರ ಫೋಟೋಗೆ ಇಟ್ಟ ಹೂವು ಬಲಗಡೆಯಿಂದ ಕೆಳಗಡೆ ಬಿತ್ತು ಅಂತ ಹೇಳಿದ್ರೆ ಆ ದೇವರ ಆಶಿಸ್ಸು ನಮ್ಮ ಮೇಲೆ ಇದೆ ಅಂತ ತಿಳ್ಕೊಬೋದು ನೀವು ಪೂಜೆ ಮಾಡ್ತಾ ಏನೋ ಒಂದು ಕೋರಿಕೆಯನ್ನು ದೇವರಲ್ಲಿ ಇಟ್ಟಿರ್ತೀರ ಏನೋ ಕಷ್ಟವನ್ನು ಹೇಳ್ಕೊಂಡಿರ್ತೀರ ಅದು ಫಲಿಸುತ್ತೋ ಫಲಿಸಲ್ವೋ ಅಂತ ಒಂದು ಯೋಚನೆಯಲ್ಲೂ ಸಹ ಇರ್ತೀರ ಆ ಸಮಯದಲ್ಲಿ ಒಂದು ದೇವರ ಫೋಟೋಯಿಂದ ಹೂವು ಕೆಳಗಡೆ ಬಿದ್ದಿದೆ ಅಂತ ಆದರೆ ಅಕಸ್ಮಾತಾಗಿ ಅಲ್ಲ ನೀವು ಹೂಗಳನ್ನೆಲ್ಲ ಸರಿಯಾಗೇ ಇಟ್ಟಿರ್ತೀರ ಅದು ಬೀಳೋದಕ್ಕೆ ಚಾನ್ಸೇ ಇಲ್ಲ ಆ ಸಂದರ್ಭದಲ್ಲಿ ದೇವರ ಫೋಟೋಯಿಂದ ಬಲಗಡೆ ಒಂದು ಹೂ ಕೆಳಗಡೆ ಬಿದ್ದಿದೆ ಅಂತ ಹೇಳಿದರೆ ಖಂಡಿತವಾಗ್ಲೂ ದೇವರು ನಿಮಗೆ ಏನೋ ಒಂದು ಸೂಚನೆಯನ್ನು ಕೊಡ್ತಾ ಇದೆ ಅಂತ ತಿಳ್ಕೊಬೇಕು ನಿಮ್ಮ ಒಂದು ಕೋರಿಕೆ ನೆರವೇರುತ್ತೆ ಅಂತಲೋ ಅಥವಾ ಏನೋ ಒಂದು ಸೂಚನೆ ದೇವರು ನಿಮಗೆ ಕೊಡ್ತಾ ಇದ್ದಾನೆ ಅಂದರೆ ಅಲ್ಲಿಗೆ ನಿಮಗೆ ನಿಮ್ಮ ಒಂದು ಜೊತೆ ದೈವಶಕ್ತಿ ಇದೆ ಅಂತಲೇ ಅದರ ಒಂದು ಸಂಕೇತ ಇನ್ನು ಮುಂದೆ ಇನ್ನೊಂದು ಹೇಳೋದಾದರೆ ನಾವು ದೇವರ ಪೂಜೆ ಮಾಡ್ತಾ ಇರಬೇಕಾದ್ರೆ ನಮಗೆ ಇಷ್ಟ ದೇವರನ್ನು ಪೂಜೆ ಮಾಡಬೇಕಾದ್ರೆ ಗೊತ್ತಿಲ್ಲದೆ ನಮ್ಮ ಕಣ್ಣಲ್ಲಿ ನೀರು ಅನ್ನೋದು ಬಂದ್ಬಿಡುತ್ತೆ ಅದು ಅಕಸ್ಮಾತ್ ಆಗಿ ಬರುತ್ತೆ ಬೇರೆ ಟೈಮಲ್ಲಿ ನಾವು ಚೆನ್ನಾಗೇ ಇರ್ತೀವಿ ಆದರೆ ಪೂಜೆ ಮಾಡೋ ಸಮಯದಲ್ಲಿ ಕೆಲವರಲ್ಲಿ ನೀವು ಗಮನಿಸ್ಬೋದು ಗೊತ್ತಿಲ್ಲದೇನೆ ಕಣ್ಣಲ್ಲಿ ನೀರು ಅನ್ನೋದು ಬರ್ತಾ ಇರುತ್ತೆ ತುಂಬ ಒಂದು ಎಮೋಷನಲ್ ಆಗಿ ಆಗೋಗ್ತೀವಿ ಆ ರೀತಿ ಗೊತ್ತಿಲ್ಲದೆ ಒಂದು ದೇವರ ಪೂಜಾ ಸಮಯದಲ್ಲಿ ಕಣ್ಣೀರು ಬಂದಿದ್ದೆ ಆದರೆ ನಿಮಗೂ ದೇವ್ರಿಗೂ ಒಂದು ಹತ್ತಿರದ ಒಂದು ನಂಟು ಇದೆ ದೇವರು ನಿಮ್ಮನ್ನು ಕಾಯ್ತಾ ಾನೆ ನಿಮ್ಮ ಜೊತೆ ಇದ್ದಾನೆ ಅಂತ ಅದ್ರ ಸಂಕೇತ ಮುಂದಿನ ಒಂದು ಸಂಕೇತ ಅಂತ ಹೇಳಿದ್ರೆ ನೀವು ಮನೆಯಲ್ಲಿ ಧೂಪಗಳನ್ನು ಹಾಕ್ತಾ ವಾರಕ್ಕೆ ಒಂದು ಸಲ ಎರಡು ಸಲ ಅಥವಾ ಕೆಲವರು ಸಂಜೆ ವೇಳೆ ದಿನಾಲೂ ಮನೆಗೆ ಧೂಪವನ್ನು ಹಾಕ್ತಾ ಇರ್ತಾರೆ ಆ ರೀತಿ ಧೂಪ ಹಾಕದೇ ಇರುವಂಥ ದಿನದಲ್ಲೂ ಸಹ ಮನೆಯಲ್ಲಿ ಒಂದು ಸುಗಂಧ ವಾಸನೆ ಅನ್ನೋದು ಬರ್ತಾ ಇದೆ ಅದು ನಿಮಗೆ ಫೀಲ್ ಆಗ್ತಾ ಇದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಮನೆಯಲ್ಲಿ ಒಂದು ದೈವಶಕ್ತಿ ಇದೆ ಒಂದು ಪಾಸಿಟಿವ್ ಎನರ್ಜಿ ಇದೆ ಅಂತ ಅದರ ಒಂದು ಸಂಕೇತ ಈ ರೀತಿ ಒಂದು ಅನುಭವವನ್ನು ನೀವುಗಳು ಖಂಡಿತವಾಗ್ಲೂ ಮಾಡೇ ಇರ್ತೀರಾ ಆ ವಾಸನೆಗಳು ಒಂದು ಸಾಮ್ರಾಣಿ ಬತ್ತಿದಾಗಿರ್ಬೋದು ಕರ್ಪೂರದಾಗಿರ್ಬೋದು ಸುಗಂಧ ಭರಿತವಾದ ಹೂಗಳದ್ದಾಗಿರ್ಬೋದು ಪಚ್ಚ ಕರ್ಪೂರದ್ದಾಗಿರ್ಬೋದು ಈ ರೀತಿ ಒಂದು ಸುಗಂಧ ಭರಿತ ವಾಸನೆ ನೀವು ಧೂಪ ಹಾಕದೇ ಇದ್ದರೂ ನಿಮ್ಮ ಮನೆಯಲ್ಲಿ ಬರ್ತಾ ಇದೆ ಅಂತ ಹೇಳಿದರೆ ಖಂಡಿತವಾಗಲೂ ದೈವಶಕ್ತಿ ಮನೆಯಲ್ಲಿ ಇದೆ ಅಂತ ಅದರ ಸಂಕೇತ ಇನ್ನು ಮುಂದಿನ ಸಂಕೇತ ಅಂತ ನೋಡಿದ್ರೆ ನೀವು ಭಕ್ತಿಯಿಂದ ಒಂದು ಅರ್ಚನೆಯೋ ಪೂಜೆಯನೋ ಏನೋ ಅಷ್ಟೋತ್ರವನ್ನು ಏನೋ ನೆರವೇರಿಸ್ತಾ ಇರ್ತೀರ ಆ ಸಮಯದಲ್ಲಿ ದಿಢೀರಂಥ ಒಂದು ನಿಮ್ಮ ನೈಬರ್ಸೋ ಅಥವಾ ಆತ್ಮೀಯರು ಅಥವಾ ಸಂಬಂಧಿಕರು ಒಂದು ಮುತ್ತೈದೆ ಅಥವಾ ಸುಮಂಗಲಿ ನಿಮ್ಮ ಮನೆಗೆ ಬರ್ತಾರೆ ಆ ಸಮಯದಲ್ಲಿ ಬಂದು ಏನೋ ಕೇಳ್ಬೋದು ಅಥವಾ ಏನಕ್ಕೋ ಒಂದು ಕಾರಣವ ಕಾರಣಕ್ಕೆ ನಿಮ್ಮ ಮನೆಗೆ ನೀವು ಪೂಜಾ ಮಾಡುವಂಥ ಸಮಯದಲ್ಲಿ ಬಂದಿರ್ತಾರೆ ಅದು ಖಂಡಿತವಾಗಲೂ ಒಂದು ದೈವದ ಸಂಕೇತ ಅಂತ ಹೇಳ್ಬೋದು ಪೂಜೆ ಎಲ್ಲ ಆಗು ಆಗುವವರೆಗೂ ಅವರನ್ನು ಒಂದು ಐದು ನಿಮಿಷ ಕೂತ್ಕೊಳ್ಳಿ ಅಂತ ಹೇಳಿ ಅವರಿಗೆ ಒಂದು ಅರಿಶಿನ ಕುಂಕುಮ ಹೂವನ್ನು ಕೊಟ್ಟು ಕಳಿಸಿದ್ದೆ ಆದರೆ ತುಂಬಾ ಒಳ್ಳೆಯದು ಆ ಲಕ್ಷ್ಮೀ ದೇವಿ ನಿಮ್ಮ ಪೂಜೆಗೆ ಮನಸೊತ್ತು ನಿಮ್ಮ ಮನೆಗೆ ಬಂದಿದ್ದಾಳೆ ಅಂತಲೇ ಅದರ ಅರ್ಥ ಆ ಸಮಯದಲ್ಲಿ ಅವ್ರಿಗೆ ಅರ್ಶನ ಕುಂಕುಮ ಹೂವು ಸಾಧ್ಯವಾದರೆ ತಾಂಬೂಲವನ್ನು ಕೊಟ್ಟು ಒಂದು ಐದು ರೂಪಾಯಿ ಹತ್ತು ರೂಪಾಯಿ ಕಾಣಿಕೆಯನ್ನು ಕೊಟ್ಟು ಕಳಿಸಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ ಮನೆಗೆ ಇನ್ನು ಬೆಳಗ್ಗೆ ಪೂಜೆ ಮಾಡುವಂಥ ಸಮಯದಲ್ಲಾಗ್ಬೋದು ಅಥವಾ ಸಂಜೆ ದೀಪ ಅಂಟಿಸುವಂಥ ಸಮಯದಲ್ಲಾಗ್ಬೋದು ಯಾರಾದರೂ ಬಂದು ಗೊತ್ತಿರೋರಾದರೂ ಸರಿ ಗೊತ್ತಿಲ್ಲದೆ ಇರೋರಾದರೂ ಸರಿ ಸ್ವಲ್ಪ ತಿನ್ನೋದಕ್ಕೇನಾದರೂ ಕೊಡಿ ಹೊಟ್ಟೆ ಹಶ್ವಾಗ್ತಾಯಿದೆ ಅಂತ ಯಾರಾದರೂ ಕೇಳ್ಕೊಂಡು ಬಂದಿದ್ದೆ ಆದರೆ ಖಂಡಿತವಾಗ್ಲೂ ಅವ್ರಿಗೆ ಏನಾದರೂ ಒಂದು ಕೊಟ್ಟು ಕಳಿಸ್ಲೇಬೇಕು ತಿನ್ನೋದಕ್ಕೆ ಇರೋದೇ ಯಾವುದಾದ್ರೂ ಒಂದು ವಸ್ತು ನಿಮ್ಮ ಕೈಲಾದ ಒಂದು ಸಹಾಯ ಮಾಡಿ ಕಳಿಸಿದ್ದೆ ಆದರೆ ತುಂಬಾ ಒಳ್ಳೆಯದು ಆ ಒಂದು ದೇವರೇ ಬಂದು ನಿಮ್ಮನ್ನು ಏನೋ ಕೇಳ್ತಾ ಇದ್ದಾನೆ ಅಂತ ಅದರ ಅರ್ಥ ಖಂಡಿತವಾಗಲೂ ಪೂಜಾ ಸಮಯದಲ್ಲಿ ಯಾರಾದರೂ ಒಂದು ಹಸ್ಕೊಂಡು ಬಂದವರಿಗೆ ಏನಾದರೂ ಕೊಟ್ಟು ಕಳಿಸಿದ್ದೆ ಆದರೆ ನಿಮಗೆ ಸಂಪೂರ್ಣವಾಗಿ ದೇವರ ಅನುಗ್ರಹ ಅನ್ನೋದು ಸಿಗುತ್ತೆ ಇನ್ನು ನೀವು ದಾಸವಾಳನೋ ಸೇವಂತಿನೋ ಅಥವಾ ಗುಲಾಬಿನೋ ಯಾವುದೋ ಒಂದು ಹೂಗಳನ್ನು ತಂದು ದೇವರಿಗೆ ಇಟ್ಟು ಪೂಜೆ ಮಾಡ್ತಾ ಇದ್ದೀರಾ ಆ ಸಮಯದಲ್ಲಿ ಮನೆಗೆ ಚಿಟ್ಟೆ ಚಿಟ್ಟೆಗಳಾಗ್ಬೋದು ಅಥವಾ ಗಿಳಿಗಳಾಗ್ಬೋದು ಮನೆಗೆ ಆಗಮನಿಸಿದ್ದೆ ಆದರೆ ಮನೆ ಹತ್ರ ಮನೆ ಮುಂದೆ ಬಂದಿದ್ದೆ ಆದರೆ ತುಂಬಾ ಒಳ್ಳೆ ಶಕನ ಅದು ಸಹ ಒಂದು ದೈವ ಸಂಕೇತಕ್ಕೆ ಒಂದು ನಿದರ್ಶನ ಅಂತ ಹೇಳ್ಬೋದು ಇನ್ನು ಆ ಚಿಟ್ಟೆಗಳು ನೀವು ದೇವರಿಗೆ ಇಟ್ಟಂತ ಹೂಗಳ ಮೇಲೆ ಕುತ್ಕೊಂಡು ಅದರ ಮಕರಂದವನ್ನು ಎಳ್ಕೊತಾ ಇದೆ ಅಂತ ಹೇಳಿದ್ರೆ ಸಾಕ್ಷಾತ್ ದೇವ್ರ ಆ ರೂಪದಲ್ಲಿ ಬಂದು ನಿಮ್ಮ ಪೂಜೆಯನ್ನು ಹರಿಸಿದ್ದಾರೆ ಅಂತಲೇ ಅದರ ಸಂಕೇತ ಈ ಒಂದು ಸಂಕೇತಗಳಲ್ಲಿ ನಿಮಗೆ ಯಾವುದಾದ್ರೂ ಸಂಕೇತಗಳು ಖಂಡಿತವಾಗ್ಲೂ ಅನುಭವಕ್ಕೆ ಬಂದೇ ಇರುತ್ತೆ ಆ ಸಂಕೇತಗಳು ಯಾವುದು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಖಂಡಿತವಾಗ್ಲೂ ತಿಳಿಸಿ ಸೊ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲರಿಗೂ ನಮಸ್ಕಾರ